ಯಾವ ಕಾರಣಕ್ಕೋಸ್ಕರ ನೀವು ಈ ಜಾಗವನ್ನು ಕೊಟ್ಟಿದ್ದೀರಾ, ಅಲ್ಲಿ ಏನೇನು ಕೆಲಸಗಳಾಗಬೇಕು, ಡೆಡ್ ಲೈನ್ ಏನಿದೆ, ಯಾವತ್ತಿಂದ ಕೆಲಸ ಶುರುವಾಗಬೇಕು, ಇದು ಯಾವುದಕ್ಕೂ ಮೂಡ ಹತ್ರ ಉತ್ತರ ಇಲ್ಲ. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಲಕ್ಷಾಂತರ ರೂಪಾಯಿ ಹಂಚಿದರೆ ಅದಕ್ಕೆ ಗೌರವಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿ ಬಾದಾಮಿ ಶಾಸಕ ಸಿದ್ದರಾಮಯ್ಯ. ಸಾಧಾರಣವಾಗಿ ಭೂಹಗರಣಗಳು ನೋಡಿದ ತಕ್ಷಣ ಭೂಹಗರಣ ಅಂತ ಅನ್ಸುತ್ತೆ, ಆದರೆ ಇನ್ನು ಕೆಲವು ಹಾಗನಸಲ್ಲ. ಡೀಟೇಲ್ ಆಗಿ ನೋಡಿದಾಗ, ದಾಖಲೆಗಳನ್ನು ತೆಗೆದಾಗ ಇದೊಂದು ಅವ್ಯವಹಾರ ಅಂತ ಗೊತ್ತಾಗುತ್ತೆ. ಅಂತ ಒಂದು ಅವ್ಯವಹಾರವನ್ನು ಇವತ್ತು ನಾವು ತಂದಿಡ್ತೀವಿ. ಸ್ವತಃ ತಾವೇ ಗೌರವಾಧ್ಯಕ್ಷರಾಗಿರುವ ಒಂದು ಸಂಸ್ಥೆಗೆ ಮುಖ್ಯಮಂತ್ರಿಯೊಬ್ಬರು ನಿವೇಶನವನ್ನು ಕೊಟ್ಟಿದ್ದಾರೆ. ನಿವೇಶನ ಅಂದರೆ ಸಣ್ಣದಲ್ಲ, ಭಾಳ ದೊಡ್ಡ ಜಾಗ, 16 ಕೋಟಿ ಮೌಲ್ಯದ ಒಂದು ಜಾಗವನ್ನು ಮೈಸೂರಿನ ಕುವೆಂಪು ನಗರದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಯಾವ ಮುಖ್ಯಮಂತ್ರಿಯವರು? ಈಗಿನ ಮುಖ್ಯಮಂತ್ರಿ ಅಲ್ಲ, 2017ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಈ ಕೆಲಸವನ್ನು ಮಾಡಿದ್ದಾರೆ. ಗಾಂಧಿ ವಿಚಾರ ಪರಿಷತ್ ಅನ್ನೋ ಒಂದು ಸಂಸ್ಥೆಗೆ, ಅದಕ್ಕೆ ಅವರೇ ಗೌರವಾಧ್ಯಕ್ಷರು. ಅದರ ಗೌರವ ಉಪಾಧ್ಯಕ್ಷರು ಯಾರು ಅಂದರೆ ಎಚ್ ಸಿ ಮಹದೇವಪ್ಪ, ಅಧ್ಯಕ್ಷರು ಯಾರು, ಪಾ ಮಲ್ಲೇಶ್. ಇವರೆಲ್ಲ ಇರುವ ಒಂದು ಸಮಿತಿ, ಅದಕ್ಕೆ ಗೌರವಾಧ್ಯಕ್ಷರು ಯಾರು ಅಂದರೆ ಸಿದ್ದರಾಮಯ್ಯ. ಅವರು ಒಂದು ಜಾಗವನ್ನು ಕೊಡಿಸಿದ್ದಾರೆ 2017ರಲ್ಲಿ. ಈ ಜಾಗವನ್ನು ಕೊಟ್ಟಿದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಸಿದ್ದರಾಮಯ್ಯ ಏನು ಮಾಡಿದರು ಅಂದರೆ, ನೇರವಾಗಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಜಾಗವನ್ನು ಫ್ರೀಯಾಗಿ ಕೊಡಿಸ್ಲಿಲ್ಲ. ಅವರೇನು ಮಾಡಿದ್ರು ಅಂದರೆ, ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನಿದೆ ಅದರಿಂದ 76,39,890 ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಡಾಗಿ ಹಣ ಕೊಡ್ತು, ಮೂಡ ಜಾಗವನ್ನು ಈ ಸಂಸ್ಥೆ ಕೊಡ್ತು. ಇಲ್ಲಿ ಒಂದು ಭಾಳ ಮಜಾ ಇದೆ. ಸಂಸ್ಥೆಗೆ ಜಾಗ 2017ರಲ್ಲಿ ಸಿಕ್ತು, ಆದರೆ ಇಲ್ಲಿವರೆಗೆ ಏನೂ ಆಕ್ಟಿವಿಟಿ ನಡೆದಿಲ್ಲ. ನಾವು RTI ಮೂಲಕ ಮೂಡಾವನ್ನು ಪ್ರಶ್ನೆ ಮಾಡಿದ್ವಿ, ಯಾವ ಕಾರಣಕ್ಕೋಸ್ಕರ ನೀವು ಈ ಜಾಗವನ್ನು ಕೊಟ್ಟಿದ್ದೀರಾ, ಅಲ್ಲಿ ಏನೇನು ಕೆಲಸಗಳಾಗಬೇಕು, ಡೆಡ್ ಲೈನ್ ಏನಿದೆ, ಯಾವತ್ತಿಂದ ಕೆಲಸ ಶುರುವಾಗಬೇಕು, ಇದು ಯಾವುದಕ್ಕೂ ಮೂಡ ಹತ್ರ ಉತ್ತರ ಇಲ್ಲ. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಲಕ್ಷಾಂತರ ರೂಪಾಯಲ್ಲಿ ಹಂಚಿದರೆ ಅದಕ್ಕೆ ಗೌರವಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿ ಬಾದಾಮಿ ಶಾಸಕ ಸಿದ್ದರಾಮಯ್ಯ. ಒಂದು ಅರ್ಜಿಯನ್ನು ಕೊಡ್ತಾರೆ ಈ ಸಂಸ್ಥೆಯವರು ಮೂಡಾಗೆ. ಅರ್ಜಿಯಲ್ಲಿ ಬರೀತಾರೆ, ಮೇಲೆ ಕಾಣಿಸಿರುವ ಸಂಸ್ಥೆಯನ್ನು ಪ್ರಾರಂಭಿಸಲು ನಡೆದಿರುವ ಪ್ರಯತ್ನ ನಿಮ್ಮ ಗಮನಕ್ಕೆ ಬಂದಿದೆ. ಮೇಲೆ ಕಾಣಿಸಿರುವ ಸಂಸ್ಥೆಯನ್ನು ಪ್ರಾರಂಭಿಸಲು ನಡೆದಿರುವ ಪ್ರಯತ್ನ ನಿಮ್ಮ ಗಮನಕ್ಕೆ ಬಂದಿದೆ ಅಂದ್ರೆ, ಸಂಸ್ಥೆ ಶುರುವಾಗಿ ಜಾಸ್ತಿ ಸಮಯ ಆಗೇ ಇಲ್ಲ, ಇವಾಗ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಎಂತ ದೌರ್ಭಾಗ್ಯ ನೋಡಿದ್ದು ಅಂದ್ರೆ, ಹೆಂಗೆ ಸರ್ಕಾರಿ ಜಾಗ ಅಂದ್ರೆ ಜನಸಾಮಾನ್ಯರ ಜಾಗವನ್ನ ಹೇಗೆ ಹೊಡೆದು ಒಂದು ಮಾಫಿಯಾಗಳ ಕೈಗೆ ಅಂತ ಹೇಳ್ಬೋದು, ಅಥವಾ ಈ ಥರ ಮಾಡಿದಾಗ ಮಾಫಿಯಾ ಅಂತ ಇನ್ನೇನು ಹೇಳಬೇಕು. ಮೇಲೆ ಕಾಣಿಸಿರುವ ಸಂಸ್ಥೆಯನ್ನು ಪ್ರಾರಂಭಿಸಲು ನಡೆದಿರುವ ಪ್ರಯತ್ನ ನಿಮ್ಮ ಗಮನಕ್ಕೆ ಬಂದಿದೆ. ಯಾರ ಗಮನಕ್ಕೆ? ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಹೇಳ್ತಾ ಇರೋದು. ಯಾರು? ಪಾ ಮಲ್ಲೇಶ್, ಅಧ್ಯಕ್ಷರು. ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಕುವೆಂಪು ನಗರದಲ್ಲಿ ಈ ಸಂಸ್ಥೆಗೆ ಒಂದು ಜಾಗವನ್ನು ಹುಡುಕಿಕೊಡಿ ಎಂದು ಸೂಚಿಸಿರುವ ಮೇರೆಗೆ ತಾವು ಆಸಕ್ತಿ ವಹಿಸಿ ಚಿಕ್ಕ ಹರದನಹಳ್ಳಿಯಲ್ಲಿರುವ ಶಿವದೇವಾಲಯದ ಪಕ್ಕದ ಸುಮಾರು 1.5 ಎಕರೆ ನಿವೇಶನವನ್ನು ಈ ಸಂಸ್ಥೆಗೆ ಕೊಡಮಾಡುವ ಸಲಹೆಯನ್ನು ಕೊಟ್ಟಿದ್ದೀರಿ. ಮುಖ್ಯಮಂತ್ರಿಗಳು ಹೇಳಿದರು ನಿಮಗೆ, ಅದಕ್ಕೋಸ್ಕರ ನೀವು ಜಾಗವನ್ನು ತೋರಿಸಿದ್ದೀರಾ. ಗಾಂಧಿ ಪ್ರಣೀತ ಮೌಲ್ಯಗಳನ್ನು ಸಮಾಜಕ್ಕೆ, ಅದರಲ್ಲೂ ಯುವ ವಿದ್ಯಾರ್ಥಿ ಸಮೂಹಕ್ಕೆ ಪರಿಚಯಿಸುವ ಉದ್ದೇಶ ನಮ್ಮದು. ವಿಚಾರ ಸಂಕಿರಣ, ನಾಟಕ, ಪುಸ್ತಕ ಭಂಡಾರ ಮತ್ತು ಪ್ರತಿ ವರ್ಷವೂ ಕನಿಷ್ಠ 20 ವಿದ್ಯಾರ್ಥಿಗಳಿಗೆ ಗಾಂಧಿ ವಿಚಾರದಲ್ಲಿ ಸಂಶೋಧನೆ ನಡೆಸಲು ಅವಕಾಶ ಕೊಡುವುದು ಹಾಗೂ ರಾಷ್ಟ್ರಮಟ್ಟದ ಗಾಂಧಿ ವಿಚಾರದಲ್ಲಿ ಪರಿಣಿತರನ್ನು ಕರೆಯಿಸಿ ವಿಚಾರ ವಿನಿಮಯ ಮಾಡುವ ಸದುದ್ದೇಶವಾಗಿದೆ. ಇಷ್ಟುವರೆಗೆ ಅಲ್ಲಿ ಏನು ನಡೆದೇ ಇಲ್ಲ, ಖಾಲಿ ಗ್ರೌಂಡ್ ನಿಮಗೆ ಕಾಣಿಸ್ತಾ ಇದೆ. ಹೆಂಡ ಕುಡ್ಕೊಂಡು ಬಾಟ್ಲು ಬಿಸಾಡ್ತಾರೆ ಆ ಜಾಗದಲ್ಲಿ. ಈ ಸದುದ್ದೇಶಕ್ಕೆ ತಮ್ಮ ಸಹಕಾರ ನೆರವು ಅತ್ಯಗತ್ಯವಾಗಿದೆ. ಈ ಮೇಲೆ ನಮೂದಿಸಿರುವ ನಿವೇಶನವನ್ನು ನಮ್ಮ ಸಂಸ್ಥೆಗೆ ಕೊಡಬೇಕಾಗಿ ವಿನಂತಿ. ಒಂದು ಸಿಂಗಲ್ ಅರ್ಜಿ, ಹಿಂದೆ ಇಲ್ಲ ಮುಂದಿಲ್ಲ, ಸಿಂಗಲ್ ಅರ್ಜಿ. ಸರ್ಕಾರ ಈ ತರ ಒಂದು ಸಿಂಗಲ್ ಅರ್ಜಿಗೆ ಒಂದು ನಿವೇಶನವನ್ನು ಕೊಡತ್ತೆ ಅಂದ್ರೆ, ಇವತ್ತು ಎಷ್ಟೊಂದು ಸಂಸ್ಥೆಗಳಿದೆ, ಎಷ್ಟೊಂದು ಸಾಂಸ್ಕೃತಿಕ ಸಂಸ್ಥೆ ಇದೆ, ಶಿಕ್ಷಣ ಸಂಸ್ಥೆಗಳಿದೆ, ಸಮಾಜ ಸೇವೆ ಮಾಡೋ ಸಂಸ್ಥೆಗಳಿದೆ, ಅವರಿಗೂ ಎಲ್ಲ ಜಾಗ ಕೊಡ್ಲಿ. ಒಂದು ಸಿಂಗಲ್ ಲೆಟರ್ ಅಲ್ಲಿ ಜಾಗ ಕೊಡತ್ತೆ ಮೂಡ ಅಂತಂದ್ರೆ, ಕೋಟ್ಯಾಂತರ ಬೆಲೆ ಬಾಳೋ ಜಮೀನನ್ನ 75-77 ಲಕ್ಷದಲ್ಲಿ ಕೊಡ್ತಾರೆ ಅಂದ್ರೆ ಏನಿದೆ ಪರಿಸ್ಥಿತಿ ಆಗಿದೆ? ಇನ್ನೊಂದು ನೋಡಿ, ಇವರು ಈ ಅರ್ಜಿಯನ್ನ ಕೊಟ್ಟಿದ್ದು 1/7/2017ರಲ್ಲಿ. 3ನೇ ದಿನಕ್ಕೆ ಈ ಅರ್ಜಿ ಮುಂದೋಗುತ್ತೆ. 3/7/17ಕ್ಕೆ ಇದ್ರಲ್ಲಿ ಬರೀತಾರೆ, ಕೂಡಲೇ ಮಂಡಿಸಿ ಅಂತ. ಏನು ಸ್ಪೀಡ್ ರೀ ನಮ್ಮ ಸರ್ಕಾರ, ಈ ಥರ ಎಲ್ಲ ಸಾಧ್ಯನಾ ಜನಸಾಮಾನ್ಯರಿಗೆ? ಜನಸಾಮಾನ್ಯ ಅವನು ಒಂದು ಬೋಡಿ ಆಗಬೇಕು, ಸರ್ವೆ ಆಗಬೇಕು ಅಂದ್ರೆ ತಿಂಗಳುಗಟ್ಟಲೆ ಅಲ್ದಾಡಬೇಕು ತಹಶೀಲ್ದಾರ್ ಆಫೀಸ್ಗೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ. ಇಲ್ಲಿ ನೋಡಿದ್ರೆ ಇಲ್ಲಿ 1.5 ಎಕರೆ ಜಾಗನ್ನ ಸಿದ್ದರಾಮಯ್ಯನವರು 2 ದಿನದಲ್ಲಿ ಮುಂದೆ ಹಾಕ್ತಾರಲ್ಲ ಪೇಪರ್, 2 ದಿನದಲ್ಲಿ ಫೈಲ್ ಪುಟ್ಟಪ್ ಆಗುತ್ತೆ. ಏನ್ರಿ ಇದು, ಅದೇನು ಕರ್ನಾಟಕನ ಇದು? ಜನಸಾಮಾನ್ಯರಿಗೂ ಇಷ್ಟೇ ಸ್ಪೀಡಲ್ಲಿ ಕೆಲಸ ಆಗಲಿ. ನಾವು ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ RTI ಮೂಲಕ. ಈ ಸಂಸ್ಥೆಗೆ ನೀವು ಜಾಗ ವರ್ಗಾವಣೆ ಮಾಡಿದ್ದೀರಲ್ವಾ, ಅದರ ದಾಖಲೆ ಕೊಡಿ ಅಂತ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಕಡತದಲ್ಲಿ ಗುತ್ತಿಗೆ ಒಪ್ಪಂದ ಪತ್ರವು ನೋಂದಣಿಯಾಗಿರದ ಕಾರಣ ಹಾಗೂ ಸ್ವಾಧೀನ ಹಸ್ತಾಂತರಿಸುವ ಬಗ್ಗೆ ಮಾಹಿತಿಯೂ ಇರುವುದಿಲ್ಲವಾದ್ದರಿಂದ ನೀಡಲು ಅವಕಾಶವಾಗಿರುವುದಿಲ್ಲವೆಂದು ತಿಳಿಪಡಿಸುತ್ತೇವೆ. ಅವ್ರ ಹತ್ರ ಇಲ್ಲ ದಾಖಲೆ. ಅದರ ಜಾಗ ಯಾರ ಹೆಸರಲ್ಲಿದೆ, ಆ ಸಂಸ್ಥೆ ಹೆಸರಲ್ಲಿದೆ? ಇನ್ನೊಂದು ಪ್ರಶ್ನೆ ಕೇಳಿದ್ವಿ, ಆ ನಿವೇಶನವನ್ನು ಹಂಚಿಕೆ ಮಾಡಿದ ಸಂದರ್ಭದಲ್ಲಿ ಇದ್ದ ಮಾನದಂಡ, ಅದಕ್ಕೆ ಏನೇನು ಮಾನದಂಡ ಇತ್ತು ಒಂದು ನಿವೇಶನ ಕೊಡಬೇಕು ಅಂದರೆ, ಅದರ ಮಾಹಿತಿ ಕೊಡಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಪುಸ್ತಕ ರೂಪದಲ್ಲಿ ಪ್ರಕಟಣೆಯಾಗಿರುವ ವಿಷಯಕ್ಕೆ
ದಾಖಲೆ ನೀಡಲು ಬರುವುದಿಲ್ಲವೆಂದು ಅಂದ್ರೆ ಕಾಯ್ದೆ ರೂಪದಲ್ಲಿ ಇರೋದಕ್ಕೆ ದಾಖಲೆ ನೀಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಕೊಡ್ಲಿಲ್ಲ, ಉತ್ತರ ಕೊಡ್ಲಿಲ್ಲ. ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಉತ್ತರ ಕೊಡದೇ ಇರೋದು. ಮತ್ತೆ ಕೇಳ್ತೀನಿ, ನಿವೇಶನದ ಬಳಕೆಯ ಹಕ್ಕು ಮತ್ತು ನಿರ್ಬಂಧಗಳ ಬಗ್ಗೆ ತಿಳಿಸಲ್ಪಟ್ಟ ಎಲ್ಲಾ ನಿಬಂಧನೆಗಳ ದಾಖಲೆಗಳನ್ನು ಕೊಡಿ ಅಂತ ಹೇಳಿದಕ್ಕೆ ಅವ್ರು ಹೇಳ್ತಾರೆ, ನೀವು ಕೋರಿರುವ ಮಾಹಿತಿಯು ಮಾಹಿತಿ ಹಕ್ಕು ಕಾಯ್ದೆಯ ಕಲಂ 2ರ ಅಡಿಯಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಏನೋ ಪ್ರಶ್ನೆ ಕೇಳಿದ್ವಿ ನಾವು, ನಿವೇಶನದ ಮಾರುಕಟ್ಟೆ ಮೌಲ್ಯ ಅದರ ವಿಸ್ತೀರ್ಣ ಇತ್ಯಾದಿ ವಿವರಗಳನ್ನು ಕೊಡಿ ಅಂತ ಅವ್ರು ಹೇಳಿದ್ರು. ನಮ್ಮ ಹತ್ರ ನಕ್ಷೆಯ ಜೆರಾಕ್ಸ್ ಇದೆ, ಅದನ್ನು ನಿಮಗೆ ಲಗತ್ತಿಸಿದೀವಿ ಅಂತಂದ್ರು. ಇದ್ರ ಜೊತೆ ಏನೂ ಲಗತ್ತಿಸಿಲ್ಲ, ಖಾಲಿ ಬಂದಿದೆ. ಅಟ್ಲೀಸ್ಟ್ ಲಗತ್ತಿಸಿದ್ರೆ ಇಲ್ಲೊಂದು ಸ್ಟ್ಯಾಪ್ಲರ್ ಪಿನ್ನಾರು ಬರಬೇಕಿತ್ತಲ್ಲ, ಏನೂ ಬಂದಿಲ್ಲ. ಇದು ನಮ್ಮ ಸರ್ಕಾರ, ನಮ್ಮ ಆಡಳಿತ ಹೀಗೆ ನಡೀತಾ ಇದೆ. ಕಳೆದ 5 ವರ್ಷದಿಂದ ಅತ್ಯಂತ ಮೌಲ್ಯದ ಜಮೀನನ್ನ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಹಾಳು ಮಾಡಿದೆ. ಒಂದು ರಿಯಲ್ ಎಸ್ಟೇಟ್ ಆಗಿ ಅದನ್ನ ಮಾರ್ಪಾಡು ಮಾಡುವ ಯೋಚನೆ ಇದ್ದಂಗೆ ಇದ್ರಲ್ಲಿ ಕಾಣ್ತಾ ಇದೆ. ಯಾವ ಉದ್ದೇಶಕ್ಕಾಗಿ ಇವರು 5 ವರ್ಷದಿಂದ ಆ ಜಾಗ ತಗೊಂಡ್ರು ಅದೇನೂ ಅಲ್ಲಿ ನಡೆದಿಲ್ಲ. ಸರ್ಕಾರ ಉಚಿತವಾಗಿ ಕೊಟ್ಟ ಜಮೀನನ್ನ ಬೇಕಾಬಿಟ್ಟಿ ಪೋಲ್ ಮಾಡುತ್ತಿರುವ ಗಾಂಧಿ ವಿಚಾರ ಪರಿಷತ್ಗೆ ಒಂದು ಸರಿಯಾದ ಪಾಠ ಕಲಿಸಬೇಕು. ಯಾವುದೇ ಜನಪ್ರತಿನಿಧಿ ತನಗೆ ಲಾಭವಾಗುವ ಹಾಗೆ ಭೂಮಿಯನ್ನ ವರ್ಗಾವಣೆ ಮಾಡ್ಕೊಬಾರದು, ಅನುದಾನವನ್ನ ಕೊಡಬಾರದು ಅನ್ನೋದಕ್ಕೆ ಇದೊಂದು ಪಾಠ ಆಗ್ಬೇಕು. ಅದನ್ನ ಉಚಿತವಾಗಿ ಕೊಡೋದಕ್ಕೆ ಹಣ ಕೊಟ್ಟಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಅದು ಆ ಜಾಗವನ್ನ ಕೂಡಲೇ ವಾಪಸ್ ತಗೊಬೇಕು. ತಮಗೆ ಬೇಕಾದವರಿಗೆ ಜಾಗ ಕೊಡಿಸೋದು, ನಿಯಮಗಳನ್ನ ಉಲ್ಲಂಘಿಸೋದು, ತಮಗೆ ಬೇಕಾದಾಗ ಸರ್ಕಾರದ ಆಡಳಿತ ಯಂತ್ರವನ್ನು ಸ್ಪೀಡ್ ಮಾಡೋದು, ಬೇಡದೇ ಇದ್ದಾಗ ಡೌನ್ ಮಾಡೋದು, ಇಂಥವೆಲ್ಲ ಸಾಧ್ಯ ಇಲ್ಲ ಅನ್ನೋದನ್ನ ಇವತ್ತಲ್ಲ ನಾಳೆ ಜನ ಇದನ್ನ ನೋಡೇ ನೋಡ್ತಾರೆ ಅನ್ನೋದನ್ನ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಬೇಕು. ಯಾರ್ಯಾರು ಭ್ರಷ್ಟರಿದ್ದಾರೆ ಅವರೆಲ್ಲರೂ ಅರ್ಥ ಮಾಡ್ಕೊಬೇಕು. ನಮಸ್ಕಾರ.